ಮುಂದಿನ ಕ್ಷೇತ್ರ ಮಂಡ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮಂಡ್ಯದಲ್ಲಿ ಆಲಿ ಶಾಸಕರು ಡಾಕ್ಟರ್ ಎಂ ಶ್ರೀನಿವಾಸ್ ಇದಾರೆ ಎಂ ಶ್ರೀನಿವಾಸ್ ಇದ್ದಾರೆ ಮಂಡ್ಯದಲ್ಲಿ ಆಲಿ ಶಾಸಕರು ಅವ್ರಿಗೆ ಟಿಕೆಟ್ ಮುನಿ ಘೋಷಣೆ ಆಗಿದೆ ಬಿಜೆಪಿಯಿಂದ ಅಶೋಕ್ ಜೈರಾಮ್ ಬಿಜೆಪಿ ಸೇರಿದ ಮೇಲೆ ಸ್ವಲ್ಪ ಆಗಿದ್ರು ಈಗ ಮತ್ತೆ ಫಿನಿಕ್ಸ್ ಅಂತ ಎದ್ಬಿಟ್ಟವ್ರೆ ಅಶೋಕ್ ಜೈರಾಮ್ ಫುಲ್ ಓಡಾಟ ಪ್ರೆಸ್ ಮೀಟ್ ಏನ್ ಕೇಳ್ತೀರಿ ಏನ್ ಕತೆ ಏನೋ ಸ್ವಲ್ಪ ಜೋಶ್ ಮುಂದಿರಂಗೈತೆ ಅಶೋಕ್ ಜೈರಾಮ್ಗೆ ಗೋಯಿಂಗ್ ಗುಡ್ ಅಂಡ್ ಚಂದ್ಗಾಲ್ ಶಿವಣ್ಣ ಅವರು ಆಸ್ಪಿರೆಂಟ್ ಕಳೆದ ಬಾರಿ ಮೂವತ್ತು ಮೂವತ್ತ್ ಮೂರು ಸಾವಿರ ಓಡ್ ತಗೊಂಡಿದ್ರು ಅಂಡ್ ಜಿಲ್ಲಾಧ್ಯಕ್ಷ ಸಿ ಬ್ಯಾಂಕ್ ಅಧ್ಯಕ್ಷ ಉಮೇಶ್ ಇದೆ ಕಡೆಯದಾಗಿ ಅಶ್ವಥ ನಾರಾಯಣ ವಿಜಯ್ ಕಿರಗ್ರ ಹೆಸರು ಕಡೆಗಳಲ್ಲಿ ತೆಲ್ ಬಿಡ್ತಾರೆ ಕೆಲವರು ಅಂಡ್ ಕಾಂಗ್ರೆಸ್ ಇಂದ ರವಿ ಕಾವೇರಿ ಆಸ್ಪತ್ರೆ ಡಾಕ್ಟರ್ ಕೃಷ್ಣ ಉಂಡಿ ಶಿವಪ್ಪ ಮಾಜಿ ಶಾಸಕ ಸಚಿವ ಆತ್ಮಾನಂದ ಅವರು ಸೇರಿದಂಗೆ ಕೀಲಾರ ರಾಧಾಕೃಷ್ಣ ಪಟ್ಟಿ ತುಂಬಾ ದೊಡ್ಡದಿದೆ ಹೌದು ಇಷ್ಟು ಜನ ಅಪ್ಲಿಕೇಶನ್ ಹಾಕೊಂಡು ಕೂತಿದ್ದಾರೆ ಸಿದ್ಧಾರೂಢ ಸತೀಶ್ ಅವರೆಲ್ಲ ಇದ್ದಾರೆ ರೈತ ಸಂಘದಿಂದ ಮಧುಚಂದನ್ ಅಮೆರಿಕದಿಂದ ಇಪ್ಪತ್ತೈದು ಕೋಟಿ ಕಂಪನಿ ಮಾರ್ಕಂಡ್ ಬಂದು ಮಂಡ್ಯದಲ್ಲಿ ಕೂತ್ಕೊಂಡು ಮಂಡ್ಯ ಆರ್ಗ್ಯಾನಿಕ್ ಅಂತ ಬೆಂಗಳೂರಲ್ಲಿ ತರಕಾರಿ ಮಾರ್ಕೊಂಡು ನೂರ ಐವತ್ ಕೋಟಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ದೊಡ್ಡ ಮಟ್ಟಿಗೆ ಮಂಡ್ಯ ಸೌಂಡ್ ಮಾಡ್ತಿದ್ರೆ ಮಂಡ್ಯದಲ್ಲಿ ಚತುಷ್ಕೋನ ಸ್ಪರ್ಧೆ ಇದೆ ತ್ರಿಕೋನ ಅಲ್ಲ ವರ್ಷ ಸಲ ಚತುಷ್ಕೋನ ಜೆಡಿಎಸ್ ಆಗಿದೆ ವಿವಾದ ಅಲ್ಲಿ ಶಂಕರೇಗೌಡರ ಮೊಮ್ಮಗ ವಿಜಯಾನಂದ ಅದಾದ್ಮೇಲೆ ಮನ್ಮುಲ್ ರಾಮಚಂದ್ರ ಎಂ ಒಳಗೆ ಯೋಗೇಶ್ ಇವರೆಲ್ಲಾ ಇದ್ರು ಟಿಕೆಟ್ ಘೋಷಣೆ ಆದ್ಮೇಲೆ ವಿಜಯಾನಂದ ಅವರು ಎಂ ಶ್ರೀನಿವಾಸ್ ಯೋಗೇಶ್ ಗೌಡ ಮಹಾಲಿಂಗೇಗೌಡ ಎಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡವ್ರೆ ಈಗ್ಲೂ ಕೆಲವರು ಹೇಳ್ತಾವ್ರೆ ನಾವೇನ್ ರಾಜಕೀಯ ಸನ್ಯಾಸಿಗಳಲ್ಲ ಕಡೆಗಳಿಗೆ ಪಿಕ್ಚರ್ ಬೇರೆ ಇರುತ್ತೆ ಅಂತ ಹೇಳ್ತಾವ್ರೆ ನಾವು ಅದನ್ನ ಹೇಳಿದ್ವಿ ಹಿಂಗಾಗಬಹುದು ಅಂತ ಹಿಂಗಿದೆ ಯಾಕಂದ್ರೆ ಜೆಡಿಎಸ್ ಅಲ್ಲಿ ಬೇರೆ ಪಾರ್ಟಿಗಿಂತ ಜೆಡಿಎಸ್ ಅಲ್ಲಿ ಟಿಕೆಟ್ ಬದಲಾದಂತ ಇತಿಹಾಸ ಇದೆ ಇತಿಹಾಸ ಇದೆ ಹಾಗಾಗಿ ಇವತ್ತಿ ಘೋಷಣೆ ಮಾಡ್ಬಿಟ್ರು ಕುಮಾರ್ ಸ್ವಾಮಿ ನೋ ಚೇಂಜಸ್ ಅಂತ ಹಿಂಗ್ ಹೇಳದ ಮೇಲೆ ಚೇಂಜ್ ಇತಿಹಾಸ ಇದೆ ಸದ್ಯ ಎಂ ಶ್ರೀನಿವಾಸ ಅವರು ಮಂಡ್ಯ ಜೆಡಿಎಸ್ ಕ್ಯಾಂಡಿಡೇಟ್ ಅವರಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಆಕಾಂಕ್ಷಿ ಇಲ್ಲಿ ಗಣಿಗಾರ್ ರವಿ ಹಾಗೆ ಡಾಕ್ಟರ್ ಕೃಷ್ಣ ಕೃಷ್ಣ ಇವರಿಬ್ಬರ ನಡುವೆ ಟಫ್ ಫೈಟ್ ಇದೆ ಟಿಕೆಟ್ ವಿಚಾರದಲ್ಲಿ ಕಿಲರರಾದ ಕೃಷ್ಣ ನನ್ ಗೊತ್ತು ಟಿಕೆಟ್ ತರೋದು ಅನ್ಕೊಂಡ್ ಅವರು ಇದ್ದಾರೆ ಟಿಕೆಟ್ ನಾನು ತರ್ತೀನಿ ಜೆಡಿಎಸ್ ನ ಹ್ಮ್ ಕೆಲಾರದವ್ರೆ ಶಂಕರ ಕೆ ವಿಶಂಕರ ಗೌಡರು ಕೆಲಾರದವ್ ಸೊ ಹಿಂಗೆ ಬಿಜೆಪಿಯಲ್ಲಿ ಅಶೋಕ್ ಜಯರಾಮ್ ಟೇಕ್ ಆಫ್ ಆಗಿದ್ದಾರೆ ಜೋಶಾಗ ಹೋಗ್ತಾವ್ರೆ ಯಾಕಂದ್ರೆ ಅವ್ರಿಗೆ ಎಲ್ರು ಏ ಅಶೋಕ್ ಮಾಡಿ ಅಂತ ಬಿಜೆಪಿ ಅಲ್ಲಿ ಟಿಕೆಟ್ ಗೊಂದಲ ಇದೆ ಕಾಂಗ್ರೆಸ್ ಟಿಕೆಟ್ ಇನ್ನು ಘೋಷಣೆ ಆಗದಿರುವುದು ಆದ್ಮೇಲೆ ಗೊಂದಲ ಆಗತ್ತೆ ಜೆ ಡಿ ಎಸ್ ವಿಜಯಾನಂದ ರಾಮಚಂದ್ರ ಅವರು ನಮ್ಗಿನ್ನೂ ನಮ್ಗೆ ಮಾಲಿಂಗೇ ಗೌಡ್ರು ಅಜೆಸ್ಟ್ ಆಗ್ಬಿಟ್ಟಿದ್ದಾರೆ ಇಲ್ಲ ನಮ್ಮ ಪಾರ್ಟಿ ನಳತ್ ನಾವು ನನ್ನ ಪಾರ್ಟಿ ಹೋಗ್ತಾರ ಪಾರ್ಟಿ ಹೆಂಗ್ ಹೇಳ್ತೀನಿ ನಾನು ಮಾಡ್ತೀನಿ ಬಟ್ ವಿಜಯಾನಂದ ಅವ್ರ ಮಾತಾಡಿದಿನಿ ಮಾತಾಡಿದೀನಿ ರಾಮಚಂದ್ರ ಅವ್ರ ಹತ್ರನು ಮಾತಾಡಿದೀನಿ ಡಾಕ್ಯುಮೆಂಟ್ ಹೇಳ್ತಾ ಇದೀನಿ ರಾವ್ ಟಿಕೆಟ್ ಘೋಷಣೆ ಆದ್ಮೇಲೆ ನಾನು ವಿಜಯಾನಂದ ಅವ್ರ ಮಾತಾಡಿದಿನಿ ಮಾತಾಡಿದೀನಿ ರಾಮಚಂದ್ರ ಅವ್ರ ಹತ್ರನು ಮಾತಾಡಿದೀನಿ ಶಿವಣ್ಣ ನಮ್ಗೆ ನಿರೀಕ್ಷೆ ಐತಣ್ಣ ಅಂತ ಹೇಳ್ತಾವ್ರೆ ಓಕೆ ಯಾಕೆಂದ್ರೆ ಕೆಲವರು ನಾಳೆ ಫೋನ್ ಮಾಡ್ಬಿಟ್ಟು ಸರ್ವೆ ಟಿಕೆಟ್ ಘೋಷಣೆ ಆದ್ಮೇಲೆ ನಿಂದೇನ್ ಶಿವ ಅಂತ ಕೇಳಬಾರ್ದಲ್ಲೇ ನಾನು ವಿಜಯಾನಂದ್ರೂ ಮಾತಾಡಿದೀನಿ ರಾಮಚಂದ್ರ ಹತ್ರ ಮಾತಾಡಿದ್ದೀನಿ ಇಬ್ರು ನಮ್ಗೆ ಭರವಸೆ ಇದೆ ಟಿಕೆಟ್ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಅದ ಹೆಂಗಾರ ಹೋಗ್ಲಿ ಬಿಡಿ ಅಂದ್ರ ಮಧು ಚಂದನ್ ಈ ಗ್ಯಾಪ್ ಅಲ್ಲಿ ಮೊನ್ನೆ ಮಂಡ್ಯ ಬಂದ್ ಕರೆ ಕೊಟ್ಟಿರೋದು ಚೆನ್ನಾಗಿ ಮಾಡಿದ್ರು ಹೋರಾಟ ನಡೀತಾ ಇತ್ತು ಅನ್ನೋ ಮಕ್ಕಳು ಬೆಳಿಬೇಕಯ್ಯನೋತರ ರೈತರು ಮಕ್ಕಳು ಬರಬೇಕನ್ನ ಬರ್ಬೇಕನ್ನೋ ಟೈಪ್ ಮಧು ಚಂದ್ರೆ ಮಧು ಚಂದ್ರೆ ವರ್ಸಸ್ ಆದಾಗ ಈ ತರ ಕ್ಯಾರೆಕ್ಟರ್ ವರ್ಕ್ಔಟ್ ಆಗಲ್ಲ ಹೆಂಗಿದೆ ಮಂಡ್ಯದಲ್ಲಿ ಅಂದ್ರೆ ಮಂಡ್ಯ ಈ ಕಾನ್ಸ್ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಹೋರಾಟದ ಇತಿಹಾಸದಲ್ಲಿ ಮಂಡ್ಯ ಜನದ ಹೋರಾಟ ಅಂದ್ರೆ ಮಂಡ್ಯ ರೈತ ಸಂಘಕ್ಕೆ ಜೀವ ತುಂಬಿದ ಮಂಡ್ಯ ಮಂಡ್ಯದಲ್ಲಿ ಪುಟಾಣಿರು ವಿಧಾನಸೌಧ ಮೆಟ್ಲತ್ತಿತ್ತು ನಂತರ ಆದ್ರೆ ರಾಜಕೀಯವಾಗಿ ಶಕ್ತಿ ಇರಲಿಲ್ಲ ರಾಜಕಾರಣ ಮಾಡ್ತಿರ್ಲಿಲ್ಲ ಹೋರಾಟ ಮಾಡೋ ರೈತರು ರಾಜಕಾರಣ ಬಟ್ ಬಹಳ ಚಾಕಚಕ್ಯತೆ ಬಿಜೆಪಿಯ ಮಾರ್ಷಲ್ ಮನ್ ಟೈಪ್ ಆಲೋಚನೆ ಮಾಡುವಂತ ಮಧುಚಂದನ್ ಹಣ ಇಟ್ಕೊಂಡು ರೈತ ಸಂಘದ ಮಾನ ಯಾಕಂದ್ರೆ ನೋಡ್ಬಿಟ್ಟವ್ರಲ್ಲ ಜೆಡಿಎಸ್ ಬಿಜೆಪಿ ಮತ್ತೆ ರೈತ ಸಂಘಕ್ಕೆ ಮಾಡ್ಬೇಕು ಅಂತ ಹೋಗ್ತಾರೆ ತುಂಬಾ ಅಚ್ಚುಕಟ್ಟಾಗಿ ಚುನಾವಣೆ ಮಾಡ್ಕೊಂಡಿದ್ದಾರೆ ಮಧುಚಂದನ್ ಬಟ್ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಆಗಬಹುದು ಯಾವ ರೀತಿಲೂ ಕಮ್ಮಿ ಇಲ್ಲ ನನಗ್ ಗೊತ್ತಿರೋಂಗೆ ಎಲ್ಲರಿಗಿಂತ ಶ್ರೀಮಂತ ಅನ್ಕತಿನಿ ಮಧುಚಂದನ್ ಮಧುಚಂದನ್ ಶ್ರೀಮಂತ ಹಾಗಾಗಿ ಜನ ಏನ್ ಮಾಡ್ತಾರೆ ನೋಡ್ಬೇಕು ಬಟ್ ಮಂಡ್ಯ ಚತುಷ್ಕೋನ ಸ್ಪರ್ಧೆಗೆ ಮುಂದೆ ಕಾರಣ ಆಗಬಹುದು ಯಾಕಂದ್ರೆ ಬಿಜೆಪಿಗೂ ಮೂವತ್ ನಲ್ವತ್ತು ಸಾವಿರ ಓಟ್ ಇದೆ ಅಶೋಕ್ ಜೈರಾಮ್ ಅವ್ರ ತಂದೆ ಇತ್ತಲ್ಲ ತಿರ್ಗಿ ಅಪ್ಪ ಈ ಕೆಲಸ ಮಾಡಿದಂತ ಹೇಳ್ಕೊಂಡು ಬಂದ್ರು ಜನ ಓಟ್ ಆಗ್ತದೆ ಬಿಜೆಪಿ ಅಂತ ನಾಗೇಂದ್ರ ನಿಂತು ಮೂವತ್ತು ಚಿಲ್ಲರೆ ಓಟ್ ತಗೊಂಡಿದ್ರು ಚಂದ್ರಗಾಲ್ ಶಿವಣ್ಣ ಮೂವತ್ತು ಚಿಲ್ಲರೆ ಓಟ್ ತಗೊಂಡಿವೆ ಅಶೋಕ್ ಜೈರಾಮ್ಗ ಒಂದ್ ನಲ್ವತ್ ಸಾವಿರ ಓಟ್ ಇದೆ ಈಗ ಪಾರ್ಟಿ ಇವರೆಲ್ಲ ಅವರಲ್ಲ ಮಾಸ್ಟರ್ ಮೈಂಡ್ ಗಳು ಇವ್ರದೆಲ್ಲ ಸೇರ್ಕೊಂಡು ಇವ್ರ ಒಂದ್ ಐವತ್ತರ ಬರಬಹುದು ನಾನು ಹಿಂಗ್ ಲೆಕ್ಕ ಆಗ್ತೀನಿ ಇನ್ ಜೆಡಿಎಸ್ ನಾಯಕರಿದ್ದಾರೆ ಎಂ ಶ್ರೀನಿವಾಸ್ ಅವರೇ ಅವರಲ್ಲಿ ಆ ಯೋಗೇಶ್ ಗೌಡ ಅಂಡ್ ಮಹಾಲಿಂಗೇಗೌಡ ವಿಜಯಾನಂದ ರಾಮಚಂದ್ರ ಇವರು ಇದಾರೆ ಇವರು ದೊಡ್ಡ ಸಮೂಹ ಇದೆ ಅಂಡ್ ಕಾಂಗ್ರೆಸ್ಗೂ ಹಾಗೆ ಇದೆ ಕಾಂಗ್ರೆಸ್ ಏನ್ ಕಳಪೆನಿಲ್ಲ ಅಂಡ್ ಮಧು ಚಂದ್ರ ಕಡೆ ಮಂಡ್ಯ ಚತುಷ್ಕರಣ ಸ್ಪರ್ಧೆ ಕಾರಣ ಆಗತ್ತೆ ಏನಾದರೂ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಏನು ಅಂತಂದ್ರೆ ಈ ಜೆಡಿಎಸ್ ಅಲ್ಲಿ ಒಪ್ಪ ಆಚೆ ವ್ಯತ್ಯಾಸ ಕಾಂಗ್ರೆಸ್ ವೀಕಲ್ ಹೇಳ್ತಾ ಇದೀನಿ ಈ ಒಂದು ಕ್ಷೇತ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಪಾರ್ಟಿ ವೈಸ್ ಬಂದಾಗ ಯಾಕಂದ್ರೆ ನಾ ಮೇಲ್ನೋಟಕ್ಕೆ ಬೂದಿ ಮುಚ್ಚಿದ ಕೆಂಡ ಎಸ್ ಜೆಡಿಎಸ್ ಕಾಂಗ್ರೆಸ್ ಇನ್ನು ಅನೌನ್ಸ್ ಮಾಡಿಲ್ಲ ಎಲ್ಲ ನಾವ್ ಯಾರು ಕೊಟ್ಟರು ಮಾಡ್ತೀವಿ ಮಾಡ್ತೀವಿ ಅಂತೆಲ್ಲ ಅಂತವ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವಾರು ಬಂದಾಗ ಜೆಡಿಎಸ್ ನಲ್ಲಿ ಬೂದಿ ಮುಚ್ಚಿದ ಕೆಂಡ ಒಂದು ವಾತಾವರಣ ಇರುವ ಕಾರಣ ಕಾಂಗ್ರೆಸ್ ಅಲ್ಲಿ ಇನ್ನೂ ಗೊಂದಲ ಆಗದ ಕಾರಣ ಆಕಾಂಕ್ಷಿಗಳಿದ್ದಾರೆ ಇನ್ನೂ ಆಕ್ರೋಶ ಬಂದಿಲ್ಲ ಎಸ್ ಆಕಾಂಕ್ಷಿಗಳಿದ್ದಾರೆ ಆಕ್ರೋಶ ಇಲ್ಲ ಯಾರಿಗೇನ್ ಗೊತ್ತಾದ್ಮೇಲೆ ಆಕ್ರೋಶ ಬರುತ್ತೆ ಬಟ್ ಸದ್ಯಕ್ಕೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಇದು ಈ ಮಂಡ್ಯ ಭದ್ರಕೋಟೆ ಜೆಡಿಎಸ್ಗೆ ಟಿಕೆಟ್ ಫೈನಲ್ ಆಗ್ಬಿಟ್ಟಿದೆ ಮಂಡ್ಯದಲ್ಲಿ ಸದ್ಯಕ್ಕೆ ಸೊ ಕಾಂಗ್ರೆಸ್ ಸ್ವಲ್ಪ ಗೊಂದಲ ಇದೆ ಆದ್ರೂ ಸ್ವಲ್ಪ ಸ್ವಲ್ಪ ಮುನ್ನಡ ಇದೆ ಬಹುಶಃ ನೆಕ್ಸ್ಟ್ ಡೇ ಜೆ ಡಿ ಎಸ್ ಅಲ್ಲಿ ಎಂ ಶ್ರೀನಿವಾಸ್ ಅವರ ಕಂಟಿನ್ಯೂ ಆದ ಘೋಷಣೆ ಆಗಿದೆ ಎಂ ಶ್ರೀನಿವಾಸ್ ಜೆಡಿಎಸ್ ಕಂಡ್ ಕ್ಲಿಯರ್ ಎಸ್ ರೈಸ್ ಮಧುಚಂದ್ರ ಫಿಕ್ಸ್ ಬಿಜೆಪಿ ಯಾರು ಕಾಂಗ್ರೆಸ್ ಯಾರು ಗೊತ್ತಿಲ್ಲ ಸೊ ಹಾಗಾಗಿ ಜೆಡಿಎಸ್ ಅಲ್ಲಿ ಟಿಕೆಟ್ ಘೋಷಣೆ ಆದ ಮೇಲೆ ಎಂ ಶ್ರೀನಿವಾಸ್ ಅವ್ರ ಜೊತೆ ಒಬ್ಬಟ್ಟು ಕೇಕ್ ಕಟ್ ಮಾಡಿದ್ರು ವಿಜಯಾನಂದ ಹ್ಮ್ ಅಣ್ಣ ನಾನ್ ಸನ್ಯಾಸಿ ಅಲ್ಲ ನನಗೂ ಗೊತ್ತು ಅಂದ್ರೆ ಭರವಸೆ ಇದೆ ಅಂತ ರಾಮಚಂದ್ರ ನೋ ನೋ ನನಗೂ ಭರವಸೆ ಇದೆ ಒಳಗಡೆ ಕುದಿತಾ ಇದೆ ಹೇಳಿರೋ ಕಾರಣ ಹೇಳ್ತಾ ಇರೋದೇ ಇವತ್ತು ಹಾಗಾಗಿ ಭರವಸೆ ರಾಮಚಂದ್ರ ಅವ್ರ ಕಡೆವರೆಗೂ ಭರವಸೆ ಇದೆ ನನ್ಗೆ ಟಿಕೆಟ್ ಆಗುತ್ತೆ ಅಂತ ವಿಜಯಾನಂದ ಅವರ ಕಡೆ ಭರವಸೆ ನನ್ ಟಿಕೆಟ್ ಆಗತ್ತೆ ಅಂತ ಈ ಜೆಡಿಎಸ್ ನ ಒಳ ಬೇಗುದಿರುವ ಇರುವ ಕಾರಣ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಆಕ್ರೋಶ ಶುರುವಾಗುತ್ತೆ ಟಿಕೆಟ್ ಕೊಟ್ಟ ಮೇಲೆ ಸೊ ಈ ಕ್ಷಣಕ್ಕೆ ಕಾಂಗ್ರೆಸ್ ಒಂದ್ ಸ್ವಲ್ಪ ಮುನ್ನಡೆಯ ಮಂಡ್ಯದಲ್ಲಿ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ